ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಆಸ್ ಐ ಟೋಲ್ಡ್ ಯು ಪ್ರೀವಿಯಸ್ಲಿ, ವಿಲ್ ಮೀಟ್ ಯು ಅಗೇನ್ ಇನ್ ಅದರ್ ಪ್ರಾಪರ್ಟಿ, ಇನ್ ಅದರ್ ಪ್ಲೇಸ್ ಆಫ್ ಮೈಸೂರು. ನೋಡಿ, ನಾನು ನಿಮಗೋಸ್ಕರ ತಂದಿರುವಂತಹ ಒಂದು ಬ್ಯೂಟಿಫುಲ್ 30-40 ಮೂರು ಬೆಡ್ರೂಮ್ ಫುಲ್ಲಿ ಫರ್ನಿಶ್ಡ್ ಹೌಸ್ ಫಾರ್ ಸೇಲ್, ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ, ಅಂದರೆ ವಿಜಯನಗರ 4th stage ಸೆಕೆಂಡ್ ಫೇಸಲ್ಲಿ ಇರುವಂತಹ ಮನೆ ಇದು. ದಿಸ್ ಎ ನಾರ್ತ್ ಫೇಸಿಂಗ್ ಪ್ರಾಪರ್ಟಿ, ದ ಡೋರ್ ಇಸ್ ಫೇಸಿಂಗ್ ಈಸ್ಟ್. ನಾನು ಇವಾಗ ಕಾರ್ ಪಾರ್ಕಿಂಗ್ ಏರಿಯಾ ಒಳಗೆ, ದಿಸ್ ದ ಪಾರ್ಕಿಂಗ್ ಏರಿಯಾ, ಇಲ್ಲೇ ಸಂಪಿದೆ. ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಷಯದ ಸ್ನೇಹಿತರೆ, ಇಲ್ಲಿಗೆ ಕಬಿನಿ ವಾಟರ್ ಸಪ್ಲೈ ಈಗಾಗಲೇ ಕೊಟ್ಟಿದ್ದಾರೆ. ಸೊ ದರ್ ಇಸ್ ನೋ ವಾಟರ್ ಪ್ರಾಬ್ಲಮ್ ಇನ್ ದಿಸ್ ಲೊಕ್ಯಾಲಿಟಿ. ವಿಜಯನಗರ 4th stage ಸೆಕೆಂಡ್ ಫೇಸ್, ಮೈಸೂರು. ನನ್ನ ಪಾರ್ಕಿಂಗ್ ಏರಿಯಾಯಿಂದ ಐ ಆಮ್ ಎಂಟ್ರಿಂಗ್ ದ ಹೌಸ್. ನೋಡಿ, ಇವಾಗ ನಾನು ನಿಮಗೆ ಮನೆ ಒಳಗೆ ಬರ್ತಾ ಇದ್ದೀನಿ. ಈ ಮನೇಲಿ ನೀವು ಎಲ್ಲೇ ಡೋರ್ಸ್, ವಿಂಡೋಸ್, ಫ್ರೇಮ್ಸ್, ಶಟರ್ಸ್ ಎಲ್ಲ ಟೀಕ್, ಫಸ್ಟ್ ಕ್ವಾಲಿಟಿ ಟೀಕ್ ಅಲ್ಲಿ ಮಾಡಿದ್ದಾರೆ. ಸೊ ದಿಸ್ ಇಸ್ ದಿ ಹಾಲ್ ಆರ್ ದ ಲಿವಿಂಗ್ ಏರಿಯಾ ಅಟ್ ದ ಗ್ರೌಂಡ್ ಫ್ಲೋರ್. ನೋಡೋದು ಬಹಳ ವಿಶಾಲವಾಗಿರುವಂತಹ ಟಿವಿ ಕ್ಯಾಬಿನೆಟ್ ಪ್ಲಸ್ ಸ್ಟೋರೇಜ್ ಸ್ಪೇಸ್ ಇದೆ, ಗ್ರನೈಟ್ ಫ್ಲೋರಿಂಗ್ ಇದೆ. ನೀವು ನೋಡಬಹುದು ಇಲ್ಲಿ ಟೀಕ್ ಡೋರ್ ಏನಿದೆ, ಬಹಳ ಬಹಳ ಫಸ್ಟ್ ಕ್ವಾಲಿಟಿ, ಅಂದರೆ ದಿ ಬೆಸ್ಟ್ ಕ್ವಾಲಿಟಿ ಟೀಕ್ ಡೋರ್, ವೆರಿ ವೆರಿ ವೆಲ್ ಪಾಲಿಶ್ಡ್ ಇದು. ಈ ಮನೆಯದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದೆ ಸ್ನೇಹಿತರೆ, ಪ್ಲಾನಿಂಗ್, ಡಿಸೈನಿಂಗ್, ವರ್ಕ್ಮೆನ್ಶಿಪ್, ಫಿನಿಶಿಂಗ್ ಎಲ್ಲವೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಈ ಮನೆ ಎಂಟರ್ ಆದಾಗ ನನಗೆ ಫಸ್ಟ್ ಅನಿಸಿದ್ದೇನು ಅಂತಂದರೆ, ದಿ ಮೆಟೀರಿಯಲ್ ಯೂಸ್ಡ್ ಮತ್ತು ದ ಸ್ಮೂತ್ನೆಸ್ ಆಫ್ ದ ಹೌಸ್, ಅಂದರೆ ಮನೆ ನೋಡಲಿಕ್ಕೆ ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ಸ್, ಪ್ಲಾನಿಂಗು, ಡಿಸೈನ್, ವರ್ಕ್ಮೆನ್ಶಿಪ್ ಈಗಾಗಲೇ ಹೇಳಿದಂಗೆ ಬಹಳ ಚೆನ್ನಾಗಿದೆ. ಸೊ ನಾನಿವಾಗ ಹಾಲಿಂದ ಐ ವೆಂಟರ್ಡ್ ಫ್ರಮ್ ದಿ ಈಸ್ಟ್ ಸೈಡ್ ಡೋರಿಂದ ನಾನು ಎಂಟರ್ ಆಗಿದ್ದೀನಿ. ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ. ನೀವು ನೋಡ್ಬೋದು ಬಹಳ ಕ್ಯೂಟ್ ಆಗಿರುವಂತಹ, ವಾಸ್ತು ಅನುಗುಣವಾಗಿ ಮಾಡಿರುವಂತಹ ಇದು ಪೂಜಾ ರೂಮ್ ಇದು. ನೀವು ನೋಡಬಹುದು ಗ್ಲಾಸ್, ಮತ್ತು ನಿಮಗೆ ಟಾಪಲ್ಲಿ ಯಾರು ಓಡಾಡಬಾರ್ದು ಆ ಥರ ನಿಮಗೆ ಡಿಸೈನ್ ಮಾಡಿದರೆ. ನೋಡಿ, ಏನು ಮೇಲ್ಗಡೆ ಟಚ್ ಆಗ್ತಾರೆ ಅಂದರೆ ಸೀಲಿಂಗಿಗೆ, ಅದು ತಾರಸಿಗೆ ಟಚ್ ಆಗದೆ ಇರೋ ಥರ ಮಾಡಿದರೆ, ಒಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇದೆ. ದಿಸ್ ಇಸ್ ದ ಕಿಚನ್ ಏರಿಯಾ ಆರ್ ದಿ ಡೈನಿಂಗ್ ಏರಿಯಾ. ಇಲ್ಲೇ ನೋಡಿ, ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ದಿಸ್ ಇಸ್ ದಿ ಸ್ಮಾಲ್ ಡೈನಿಂಗ್ ಏರಿಯಾ, ಒಂದು 4-seater ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಟೇಬಲ್ ಹಾಕೋಬೋದು. ಸೊ ಎರಡು ಕಡೆನೂ ಸಹ ಗ್ರನೈಟ್ ಸ್ಲ್ಯಾಬ್ ವಿತ್ ಹ್ಯೂಜ್ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ನನ್ನ ಲೆಫ್ಟ್ ಹ್ಯಾಂಡ್ ಸೈಡ್ಗೂ ರೈಟ್ ಹ್ಯಾಂಡ್ ಸೈಡ್ಗೂ ಸ್ಟೋರೇಜ್ ಸ್ಪೇಸ್ ಇದು. ಸೊ ದಿಸ್ ಇಸ್ ಇಲ್ಲಿ, ಇಲ್ಲಿ ಗ್ಯಾಸ್ ಪಾಯಿಂಟ್ ಈಗಾಗಲೇ ಮಾಡಿದ್ದಾರೆ. ಸೊ ನೀವು ಇಲ್ಲಿ ನಿಮ್ಮ ಸ್ಟೌವ್ ಇಟ್ಕೊಂಡು ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ ಸ್ಪೇಸ್ ಇದೆ, ಗ್ರನೈಟ್ ಸ್ಲ್ಯಾಬ್ ಇದೆ. ಸೊ ಎಲ್ಲ ಸಾಫ್ಟ್ ಕ್ಲೋಸ್ ಕಿಚನ್, ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಈಗ ಮೂವಿಂಗ್ ಟುವರ್ಡ್ಸ್ ದ ಯುಟಿಲಿಟಿ ಏರಿಯಾ. ನೀವು ನೋಡಿದ್ದು, ನಾನು ಎಂಟರ್ ಆದೆ, ಹಾಲ್ ತೋರಿಸ್ದೆ ನಿಮಗೆ, ಪೂಜಾ ರೂಮ್ ಆಯಿತು, ಡೈನಿಂಗ್ ಏರಿಯಾ, ಕಿಚನ್, ಮತ್ತು ಇಲ್ಲಿ ಯುಟಿಲಿಟಿ ಸ್ಪೇಸ್. ಮನೆಯ ಹಿತ್ತಲಿಗೆ ಬಂದೀನಿ, ಎಂಟೈರ್ ಬ್ಯಾಕ್ ಸೈಡ್ಗೆ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಐರನ್ ಮೆಶ್ ಇರುವಂತಹ ಸೇಫ್ಟಿ ಗ್ರಿಲ್ಸ್ ಹಾಕಿದ್ದಾರೆ. ಪ್ಲಸ್ ಇಲ್ಲೇ ಒಂದು ಸಿಂಕ್ ಸಹ ಇದೆ, ಗ್ರನೈಟ್ ಸ್ಲ್ಯಾಬ್ ಇದು. ಸೊ ಸ್ಟೋರೇಜ್ ಸ್ಪೇಸ್ ಇದೆ. ನಾನು ಇವಾಗ ಮೂವ್ ಆಗ್ತಾ ಇರೋದು. ಸೊ ಐ ವಿಲ್ ಶೋ ಯು ದ ನಿಮಗೆ ಇಲ್ಲೇ ವಾಷಿಂಗ್ ಮಿಷಿನ್ ಪಾಯಿಂಟ್ ಸಹ ಇದೆ, ಬಟ್ಟೆ ಒಣಗಾಕಲಿಕ್ಕೆ ಇಲ್ಲಿ ಆಪ್ಷನ್ ಮಾಡಿದ್ದಾರೆ. ಬಹಳ ವಿಶಾಲವಾಗಿದೆ, ನಾನು ಫ್ರೀಯಾಗಿ ಮೂವ್ ಆಗ್ಬೋದು. ಸೊ ನಿಮ್ಮನೇಲಿ ದೊಡ್ಡ ಪಾತ್ರೆ ಏನಾರು ಇತ್ತು ದಿನ ತೊಳಿಲಿಕ್ಕೆ ಅಂತಂದ್ರೆ, ಕೆಲಸದವ್ರು ಬಂದರೆ ಇಲ್ಲಿಂದನೇ ಎಂಟರ್ ಆಗಿ ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಸೊ ಸೇಫ್ಟಿ ಗ್ರಿಲ್ಸ್, ಎಂಟೈರ್ ಬ್ಯಾಕ್ ಸೈಡ್ಗೆ ಸೇಫ್ಟಿ ಇದೆ, ಎಲ್ಲೂ ಯಾರು ಬರೋ ಹತ್ರ ಆಪ್ಷನ್ ಇಲ್ಲಿಲ್ಲ. ಸೊ ದಿಸ್ ಅ ವೆರಿ ಸೇಫ್ ಪ್ಲೇಸ್, ಅಂದರೆ ನೀವು ಏನಾರು ಇಲ್ಲಿ ಬಾಗಿಲು ತೆಗೆದಿಟ್ಟೋಗಿದ್ರು ಸೊ ಎಂಟರ್ ಆಗೋಕ್ಕೆ ಆಪ್ಷನ್ಸ್ ಇಲ್ಲ ಇಲ್ಲಿ. ಇದನ್ನು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟ ಸ್ವತಃ ಮೂಡಾದವರೇ ರಚಿಸಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್, ಅಂದರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮೂಡಾದವರೇ ರಚಿಸಿರುವಂತಹ, ಮೂಡಾ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂತಹ ಮನೆ ಇದು. ಇಲ್ಲೂ ಸಹ ಯು ಪಿ ಎಸ್ ಮತ್ತು ಸ್ಟೋರೇಜ್ ಸ್ಪೇಸ್ ಇದೆ, ನಿಮ್ಮ ದಿನನಿತ್ಯದ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೂ ಇಲ್ಲಿ ಜಾಗ ಮಾಡಿದ್ದಾರೆ. ಸೊ ನಿಮ್ಮ ಯು ಪಿ ಎಸ್ ಪಾಯಿಂಟ್ ಮತ್ತು ಡೈಲಿ ಇಟ್ಕೊಳ್ಳಿಕ್ಕೆ ನ್ಯೂಸ್ ಪೇಪರ್ ಹಳೆ ಅದರ, ನೀವು ಏನು ಮನೇಲಿ ಯೂಸ್ ಮಾಡ್ತೀರಾ ಅದನ್ನು ಇಲ್ಲಿ ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ರೂಮ್, ಇಲ್ಲಿ ಒಂದು ರೂಮ್ ಇದೆ. ಸೊ ನೀವು ನೋಡಬಹುದು ಬಹಳ ವಿಶಾಲವಾಗಿರುವಂಥ ರೂಮ್. ನೀವು ಈಸಿಲಿ ಇನ್ನೊಂದು ಮಾಸ್ಟರ್ ಬೆಡ್ರೂಮ್, ಮಾಸ್ಟರ್ ಬೆಡ್ನ ಹಾಕೋಬಹುದು. ನೋಡೋದು ಫಸ್ಟ್ ಕ್ವಾಲಿಟಿ ಮೆಟೀರಿಯಲ್ನ ಯೂಸ್ ಮಾಡಿ ಮಾಡಿರುವಂತಹ ವಾರ್ಡ್ರೋಬ್ಸ್ ಇದೆ. ಸ್ಲೈಡಿಂಗ್ ಮಾಡ್ಬೋದಿತ್ತು, ಯಾಕೆ ಮಾಡಿಲ್ಲ ಅಂತ ಗೊತ್ತಿಲ್ಲ, ಬಟ್ ಆದರೆ ವಾರ್ಡ್ರೋಬ್ ಮಾತ್ರ ಬಹಳ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಆಫ್ ದ ವಾರ್ಡ್ರೋಬ್ಸ್ ಇಸ್ ವೆರಿ ಗುಡ್. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್, ಮತ್ತು ಇದನ್ನೇ ಕಾಮನ್ ಥರ ಯೂಸ್ ಮಾಡಲಿಕ್ಕೆ ಆಪ್ಷನ್ ಮಾಡಿದ್ದಾರೆ. ನೋಡಿ, ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ದಿಸ್ ಇಸ್ ದಿ, ಇದನ್ನು ಅಟ್ಯಾಚ್ ಬಾತ್ರೂಮ್ ಥರನೂ ನೀವು ಕನ್ಸಿಡರ್ ಮಾಡ್ಕೋಬೋದು. ಇಲ್ಲಿ ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸ್ ಇದೆ, ಎಲ್ಲ ಸೆರಾ ಮತ್ತು ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಮಿಕ್ಸರ್ ಇದೆ, ಸಿಂಕ್ ಇದೆ, ಪ್ಲಸ್ ಕಮೋಡ್ ಇದೆ. ಸೊ ನಾನಿವಾಗ ಎಕ್ಸಿಟ್ ಆಗ್ತಾ ಇದ್ದೀನಿ ಇಲ್ಲಿಂದ, ಹಾಲ್ ರೂಮಿಂದ ಎಕ್ಸಿಟ್ ಆಗಿ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದಿ ಹಾಲ್ ಆರ್ ದ ಲಿವಿಂಗ್ ಸ್ಪೇಸ್. ಇಲ್ಲಿ ಏನು ಈ ಡೋರ್ನ ಏನು ನೋಡ್ತಾ ಇದ್ದೀರಾ, ಆ ರೂಮ್ಗೆ ಅಟ್ಯಾಚ್ ಆಗಿರೋ ಬಾತ್ರೂಮೇ ಇಲ್ಲೂ ಸಹ ಇರೋದು. ನೀವು ನೋಡಿ, ಈ ಕಡೆಯಿಂದ ಎಂಟರ್ ಅದೇ, ನಾನು ಲಾಸ್ಟ್ ಟೈಮ್ ಆ ಕಡೆ ಡೋರಿಂದ ಎಂಟರ್ ಆಗಿತ್ತು ಫ್ರಮ್ ದ ರೂಮ್, ಅಂದರೆ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್. ಇದನ್ನ ಎರಡು ಥರನೂ ಯೂಸ್ ಮಾಡ್ಬೋದು, ಇಟ್ ಕ್ಯಾನ್ ಬಿ ಯೂಸ್ ಆಸ್ ಅ ಕಾಮನ್ ಬಾತ್ರೂಮ್ ಆರ್ ಎನ್ ಅಟ್ಯಾಚ್ ಬಾತ್ರೂಮ್ ಅಂತಲೂ ಇದನ್ನು ಹೇಳ್ಬಹುದು. ಸೊ ದಿಸ್, ಐ ಆಮ್ ಬ್ಯಾಕ್ ಟು ದ ಹಾಲ್. ಈಗ ನಾನು ಹಾಲಲ್ಲಿ ಇದ್ದೀನಿ, ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್.
ಈ ಮನೆ ಕೊಳ್ಳಲಿಕ್ಕೆ ನಿಮಗೆ ಬ್ಯಾಂಕಿನಿಂದ ಸಾಲ ಸೌಲಭ್ಯ ಸಿಗುತ್ತೆ. ಬಹಳ ಸುಸರ್ಜಿತವಾಗಿರುವಂತಹ ಮನೆ, ಫುಲ್ಲಿ ಫರ್ನಿಶ್ಡ್ ಹೌಸ್ ಅಂತಲೇ ಹೇಳ್ಬೋದು. ನಾನಿವಾಗ ಫಸ್ಟ್ ಫ್ಲೋರ್ ಕಡೆಗೆ ಹೋಗ್ತಾ ಇದ್ದೀನಿ. ಇದು ಎಂಟೈರ್ ರೇಲಿಂಗ್ಸ್ ಆರ್ ಆಫ್ ಟೀಕ್, ಇದು ರೇಲಿಂಗ್ಸ್ ಪ್ಲಸ್ ಇದು ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ ಇಲ್ಲಿಗೆ. ಸೊ ಎಲ್ಲದಕ್ಕೂ ಲೈಟಿಂಗ್ ಇದೆ ಇಲ್ಲಿ, ಬಹಳ ಚೆನ್ನಾಗಿದೆ. ದಿಸ್ ಆರ್ ನಾಟ್ ಆಟೋಮೆಟಿಕ್ ಲೈಟ್ಸ್, ಬಟ್ ಲೈಟಿಂಗ್ಸ್ ಇದೆ ಸ್ಟೆಪ್ಸ್ಗೆ. ನಾನಿವಾಗ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ ಇಲ್ಲಿದ್ದೀನಿ. ಸೊ ದಿಸ್ ದ ಲಿವಿಂಗ್ ಸ್ಪೇಸ್, ಕೆಳಗೂ ಒಂದು ಹಾಲ್ ತೋರಿಸಿದೆ, ಮೇಲೂ ಒಂದು ಹಾಲ್ ಇದೆ. ಸೊ ದಿಸ್ ಇಸ್ ದಿ ಬಾಲ್ಕನಿ ಏರಿಯಾ, ನೋಡ್ಬೋದು ಬಹಳ ವಿಶಾಲವಾಗಿರೋ ಬಾಲ್ಕನಿ ಏರಿಯಾ. ಎಸ್ ಎಸ್ ರೇಲಿಂಗ್ ಹಾಕಿ ಪ್ಲಸ್ ಟೆಂಪರ್ಡ್ ಗ್ಲಾಸ್ ಹಾಕಿದ್ದಾರೆ. ಸೊ ದಿಸ್ ವಿಲ್ ಗೋ ಟು ದಿ ಲಾಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಂದರೆ ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕು ಮತ್ತು ಸೋಲಾರ್ ಇದೆ. ಸೊ ನಾಗಾಗಲೇ ಹೇಳಿದಂತೆ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿಸ್ ಹೌಸ್ ನನಗನ್ಸಿದ್ದು ಅಂದರೆ ಟೀಕ್ ಮಾಡಿರುವಂತಹ ಫಿನಿಷಿಂಗ್ ವರ್ಕು ಬಹಳ ಚೆನ್ನಾಗಿದೆ. ಹಿಂಜಸ್ ಆಗಲಿ, ಅದಕ್ಕೆ ಹಾಕಿರೋ ಬೋಲ್ಟ್ಗಳಾಗಲಿ, ಎಲ್ಲ ಫಸ್ಟ್ ಕ್ವಾಲಿಟಿ ಇದೆ. ನನ್ನದನ್ನು ಮುಟ್ಟ ಫೀಲಲ್ಲೇ ಗೊತ್ತಾಯಿತು. ಸೊ ಇಟ್ಸ್ ವೆರಿ ನೈಸ್ ಕ್ವಾಲಿಟಿ ಹಿಂಜಸ್ನ ಯೂಸ್ ಮಾಡಿದ್ದಾರೆ. ಸೊ ಟೀಕ್ ವುಡ್ಡು ನೀವು ನೋಡ್ಬೋದು, ಬಹಳ ಚೆನ್ನಾಗಿ ಪಾಲಿಶಿಂಗ್ ಫಿನಿಷಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದ್ರದ್ದು. ಸೊ ನನ್ನ ಮಖದ ನನ್ನ ರಿಫ್ಲೆಕ್ಷನ್ ಇದ್ರ ಮೇಲೆ ಬರ್ತಾ ಇದೆ. ಸೊ ಅಷ್ಟು ಚೆನ್ನಾಗಿದೆ ಇದು. ಸೊ ದಿಸ್ ಇಸ್ ಅ 3-bedroom ಹೌಸ್, 3 bedroom ಇರುವಂತಹ ಮನೆ. ನಾನಿವಾಗ ನಿಮಗೆ ರೂಮ್ ನಂಬರ್ 1 ಗ್ರೌಂಡ್ ಫ್ಲೋರ್ ಈಗಾಗಲೇ ನೋಡಿದ್ರಿ. ದಿಸ್ ಇಸ್ ದಿ ರೂಮ್ ನಂಬರ್ 2. ಬನ್ನಿ ಸ್ನೇಹಿತರೆ ನೋಡಿ, ಇದು ಯು ಕ್ಯಾನ್ ಕಾಲ್ ದಿಸ್ ಆಸ್ ಎ ಮಾಸ್ಟರ್ ಬೆಡ್ರೂಮ್. ಯಾಕಂದರೆ ಇದಕ್ಕೆ ಎರಡು ಸೈಡ್ ವಾಕಿಂಗ್ ವಾರ್ಡ್ರೋಪ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಪ್ಲಸ್ ಇಲ್ಲೊಂದು ಸ್ಟಡಿ ಏರಿಯಾ ಇದೆ. ಸೊ ರೈಟ್ ಆ್ಯಂಡ್ ಲೆಫ್ಟ್ಗೆ ವೆಂಟಿಲೇಷನ್ಗೆ ಅನುಗುಣವಾಗಿ ನೋಡಿ, ಇದು ನಾರ್ತ್ ಫೇಸಿಂಗ್, ಇಲ್ಲೂ ಒಂದು ಕಿಟಕಿ ಇಟ್ಟಿದ್ದಾರೆ. ಪ್ಲಸ್ ಇದು ಸಾರಿ ದಿಸ್ ಇಸ್ ಈಸ್ಟ್ ಫೇಸಿಂಗ್ ಆ್ಯಂಡ್ ದಿಸ್ ಇಸ್ ನಾರ್ತ್ ಫೇಸಿಂಗ್. ಆ ಎರಡು ಅನುಗುಣವಾಗಿ ಅಂದರೆ ಕ್ರಾಸ್ ಓವರ್ ವೆಂಟಿಲೇಷನ್ಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ, ಇಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ಲಿ ಸ್ಲೈಡಿಂಗ್ ಇರಲಿಲ್ಲ, ಇಲ್ಲಿ ಸ್ಲೈಡಿಂಗ್ ಮಾಡಿದ್ದಾರೆ. ನೀವು ನೋಡಬಹುದು ಎರಡು ಸೈಡ್ಗೂ ಸ್ಲೈಡಿಂಗ್ ಇದೆ, ಮೇಲೂ ಸಹ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ನಾನಿವಾಗ ಐ ಆಮ್ ಅಟ್ ದಿ ವಾಶ್ರೂಮ್. ಕೆಳಗೆ ಯೂಸ್ ಮಾಡಿರೋದಕ್ಕಿಂತ ಇಲ್ಲಿ ಯೂಸ್ ಮಾಡಿರುವಂತಹ ಮಿಕ್ಸರ್ಗಳು, ಶವರು, ಬಾತ್ರೂಮ್ ಟಾಯ್ಲೆಟ್ ಫಿಟ್ಟಿಂಗ್ಸ್ ಆರ್ ಮಚ್ ಮೋರ್ ಬೆಟರ್ ಕ್ವಾಲಿಟಿ. ನೋಡಬಹುದು ನೀವು ತುಂಬ ಚೆನ್ನಾಗಿದೆ, ಫಿನಿಷಿಂಗ್ ಚೆನ್ನಾಗಿದೆ, ಮತ್ತು ವೆಂಟಿಲೇಷನ್ಗೆ ಸಹ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಮಾಡಿದ್ದಾರೆ. ಇಲ್ಲೆಲ್ಲೂ ಮನೇಲಿ ನಾವೇನೋ ಇದನ್ನು ವೀಡಿಯೋ ಮಾಡ್ಬೇಕಾದ್ರೆ ಯಾವುದೇ ತರಹದ ಎಕ್ಸ್ಟ್ರಾ ಲೈಟಿಂಗ್ನ ಯೂಸ್ ಮಾಡಿಲ್ಲ. ಮನೇಲಿ ಬಿಲ್ಡರ್ ಏನು ಲೈಟಿಂಗ್ನ ಹಾಕಿದ್ದಾರೆ ಅಷ್ಟನ್ನೇ ಯೂಸ್ ಮಾಡಿ ಮಾಡಿರುವಂಥದ್ದು. ಸೊ ಯು ಹ್ಯಾವ್ ಸೀನ್ ದಿಸ್ ಪ್ರಾಪರ್ಟಿ, 2-bedroom ನೀವಾಗಲೇ ನೋಡಿದ್ದೀರಾ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 3. ಓಕೆ, ದಿಸ್ ಅ 3-bedroom ಹೌಸ್. ಇವಾಗ ನಾನು ರೂಮ್ ನಂಬರ್ 3 ಒಳಗಿದ್ದೀನಿ ಈಗಾಗಲೇ. ಇದು ನಾರ್ತ್ ಫೇಸಿಂಗ್ ಪ್ರಾಪರ್ಟಿ ವಿತ್ ಹ್ಯಾಸ್ ಅ ಈಸ್ಟ್ ಫೇಸಿಂಗ್ ಡೋರ್. ಇದನ್ನು ಸಹ ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಕನ್ಸಿಡರ್ ಮಾಡ್ಬೋದು. ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್ ರೂಮ್ ಆಫ್ ಆಲ್ ದ 3. ಇಲ್ಲಿ ನೀವು ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಗಿನ ದೊಡ್ಡ ಸೈಜ್, ಇನ್ನೂ ಕಿಂಗ್ ಸೈಜ್ಗಿನ ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು, ಅಷ್ಟು ವಿಶಾಲವಾಗಿದೆ. ಪ್ಲಸ್ ಇದಕ್ಕೂ ಸಹ ನೋಡಿ, ಇಲ್ಲೂ ಸಹ ಸ್ಲೈಡಿಂಗ್ ವಾರ್ಡ್ರೋಪ್ ಮಾಡಿದ್ದಾರೆ. ಇದರಲ್ಲಿ ನೋಡಿದಂಥ ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಸ್ಲೈಡಿಂಗಿನ, ಎಲ್ಲ ಕಡೆ ಸ್ಲೈಡಿಂಗ್ ಬೆಸ್ಟ್ ಕ್ವಾಲಿಟಿ, ಅದು ಬೆಸ್ಟ್ ಕ್ವಾಲಿಟಿ ವಾರ್ಡ್ರೋಪ್ಸ್ನ ನಾವಿಲ್ಲಿ ನೋಡಬಹುದು. ಪ್ಲಸ್ ಇಲ್ಲೂ ಸಹ ಸೇಮ್ ಆ್ಯಸ್ ದಿ ಗ್ರೌಂಡ್ ಫಸ್ಟ್ ಫ್ಲೋರ್ ಇರುವಂಥ, ನಾನು ಏನು ನಿಮಗೆ ಬಾತ್ರೂಮ್ ತೋರಿಸಿದೆ ಅಲ್ಲೇ ಅದೇ ಥರ ಇರುವಂತಹ ಫಿಟ್ಟಿಂಗ್ಸ್ ರೆಪ್ಲಿಕೇಟ್ ಮಾಡಿದ್ದಾರೆ, ಇನ್ನು ಚೇಂಜಸ್ ಇಲ್ಲ, ಬಹಳ ಚೆನ್ನಾಗಿದೆ. ಸೊ ಫಿನಿಷಿಂಗ್ ಇಲ್ಲೂ ಸಹ ನೀಟಾಗಿದೆ, ವೆಂಟಿಲೇಷನ್ ಪಾಯಿಂಟ್ ಕೊಟ್ಟಿದ್ದಾರೆ, ಸೊ ವೆಂಟಿಲೇಷನ್ಗಿನ್ನೂ ತೊಂದರೆ ಇಲ್ಲ. ಇಲ್ಲೂ ಸಹ ನಾನು ಇನ್ನೊಂದ್ಸರಿ ಸ್ನೇಹಿತರೆ ನಿಮಗೆ ರಿಪೀಟೆಡ್ಲಿ ಆಮ್ ಟೆಲಿಂಗ್ ಯು ಅಗೇನ್ ಆ್ಯಂಡ್ ಅಗೇನ್, ನಾವು ಯಾವುದೇ ಥರ ಲೈಟಿಂಗ್ನ ಯೂಸ್ ಮಾಡಿದೆ ಅಂದರೆ ಮನೇಲಿ ಇರುವಂತಹ ನೀವೇನು ಈ ಮನೆ ತೊಗೊಂಡವ್ರು ಇರ್ತಾರೆ, ಆ ಮನೆ ಏನು ಲೈಟ್ಸ್ ಇರುತ್ತೆ ಅಷ್ಟು ಮಾತ್ರ ಯೂಸ್ ಮಾಡಿ ಈ ಮನೆಯಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಪ್ರಾಪರ್ಟಿ ಇಸ್ ಅಪ್ ಫಾರ್ ಸೇಲ್ ಇನ್ ವಿಜಯನಗರ, ಮೈಸೂರು 4th ಹಂತ. 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಎರಡನೇ ಕಟ್ಟಿರುವಂಥ 24 ಸ್ಕ್ವೇರ್ಸ್ ಅಂದರೆ 2,400 ಸ್ಕ್ವೇರ್ ಫೀಟ್ ಅಂದರೆ 2,400 ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಇದೆ. ದಿಸ್ ಪ್ರಾಪರ್ಟಿ ಇಸ್ ಫಾರ್ ಸೇಲ್. ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ ಅವ್ರ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್, ವಿಲ್ ಮೀಟ್ ಯು ಅಗೇನ್ ಇನ್ ಅದರ್ ಪ್ರಾಪರ್ಟಿ ಇನ್ ಅದರ್ ಪ್ಲೇಸ್ ಆಫ್ ಮೈಸೂರು. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.